ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿ ಹೋಗಿದೆ. ಏನಂದರೆ ಪಾಪ ಅಮಾಯಕರು ಯಾರು ಕಾರ್ಮಿಕರಿದ್ದಾರೆ ಅವರಿಗೆ ಪಾಸ್ ಸಿಗಬೇಕು ಅಂತ ಯೋಚನೆ ಇದ್ದಿದ್ದು ಅವರು ಆರಾಮಾಗಿ ಉಚಿತವಾಗಿ ಓಡಾಡ್ಕೊಂಡಿರ್ಬೋದು ಅಂತ. ಈ ಸಾರಿಗೆ ನಿಗಮದವರು ಹೊಟ್ಟೆಗೆ ಏನು ತಿನ್ಕೊಂಡಿದ್ದಾರೆ, ಕಾರ್ಮಿಕ ಇಲಾಖೆಯವರು ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಕಾರಣ ಏನಂದರೆ ಪಾಪ ಕಾರ್ಮಿಕರಿಗೆ ಅಂತ ಇದ್ದಂಥದ್ದು ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಬೇರೆ ಬೇರೆಯವ್ರಿಗೂ ಕೂಡ ಈ ಪಾಸ್ಗಳನ್ನು ಕೊಡಲಾಗ್ತಾ ಇದೆ. ಇದು ಯಾವಾಗಲೂ ಹಿಂಗೆ ಆಗೋದು. ರೇಷನ್ ಕಾರ್ಡ್ ಯಾರ ಹತ್ರ ನೆಟ್ಟಿಗಿರೋರು ಪಾಪ ನಿಜವಾಗ್ಲೂ ಕೂಡ ಅಮಾಯಕರು ಬಡವರು ಇಟ್ಕೊಂಡಿದ್ದಾರೆ ಹೇಳಿ ಭಾಳ ಕಡಿಮೆ ಜನ ಪಾಪ ನಿಜವಾಗಿಯೂ ಕೂಡ ಬಡವ್ರಿಗೆ ಸಿಗ್ತಾ ಇದೆ. ಯಾವ ನಾನು ಮರ್ಸಿಡಿಸ್ ಬೆಂಚ್ ಕಾರ್ನಲ್ಲಿ ಬಂದ್ಬಿಟ್ಟು ರೇಷನ್ ತಗೊಂಡೋಗೋದನ್ನ ಗಮನಿಸಿದ್ದೀವಿ ನಾವೆಲ್ಲರೂ. ಮೂರಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೌದ್ರಿ, 1 ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಅಂತ ಬಸ್ ಪಾಸ್ ಅನ್ನು ವಿತರಣೆ ಮಾಡಿದ್ರು ಪಾಪ. ಅವರು ಕೂಲಿನಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ತಾರೆ, ಭಾಳ ಕಷ್ಟಪಡ್ತಾರೆ ಪಾಪ. ಮನೆ ಮಠ ಇರಲ್ಲ ಅವರಿಗೆ, ಸೂರ್ಯ ಇರಲ್ಲ ಪಾಪ. ಅವರು ಮಕ್ಕಳನ್ನು ಕಂಕಳಲ್ಲಿ ಹಾಕೊಂಡು ಬಂದು ಕೆಲಸ ಮಾಡ್ತಾರೆ, ಎಲ್ಲ ಒಂದು ಸಣ್ಣ ಗುಡಿಸಲು ಹಾಕೊಂಡು ಅಲ್ಲೇ ನಿದ್ದೆ ಮಾಡ್ತಾರೆ ಪಾಪ. ಇಟ್ಟಿಗೆಯಲ್ಲಿ ಮನೆ ಕಟ್ಕೊಂಡು ಆ ಮನೆಯೋ ಒಂದು ಅಪಾರ್ಟ್ಮೆಂಟೋ ಅಥವಾ ಮತ್ತೊಂದೋ ಬೇರೆನೋ ಅದೇನೋ ಸಂಪೂರ್ಣ ನಿರ್ಮಾಣ ಆಗೋ ತನಕ ಅವರು ವೆಯ್ಟ್ ಮಾಡ್ಕೊಂಡು ವರ್ಷಾನುಗಟ್ಟಲೆ ಅಲ್ಲೇ ಇರ್ತಾರೆ, 6-6 ತಿಂಗಳು ಅಲ್ಲೇ ಇರ್ತಾರೆ ಅಂತ. ಹೌದಾ? ನೋಡಿ ಮೇಡಮ್, ಅದೆಷ್ಟೋ ಕೊಟ್ಟು ಮಾಡಿಸ್ಕೊಂಡವ್ರೆ ಬಸ್ ಪಾಸ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.